ಅರುಣ್ ಶರ್ಮ ಕೂತ್ಕೊಳ್ರಿ, ನರಸಿಂಹಮೂರ್ತಿ ಮೇಲೆ ಕೂತ್ಕೊಳ್ಳಿ, ಕೂತ್ಕೊಂಡು ಅರೆ ನಮ್ಮ ಮಾತಿಗೆ ಬೆಲೆ ಕೊಡಿ. ಗುರುಗಳು ಅಂತ ಕರೀತೀರಿ, ಕೂತ್ಕೊಳ್ಳಿ. ಮೇಲೆ ನೀವು ಕರ್ತೃಗಳು, ಯಾಜ್ಞಿಕರು ಅಂತ ಅದ್ಭುತವಾದ ಋಗ್ವೇದ ಸಂಹಿತ ಯಾಗ ಮಾಡಿಸ್ತಾ ಇದ್ದೀರಿ, ನೀವು ಕೆಳಗೆ ಕೂತ್ಕೊಂಡ್ರಾಗತ್ತೆಯೇ? ಆಮೇಲೆ ಹೋತೃವಿಗೆ ಭಾಳ ಬೇಜಾರೇ ಹೊರಡುತ್ತೆ. ಯಜ್ಞಸ್ಯ ದೇವಂ ಋತ್ವಿಜಂ ನೀವು ಆರಂಭ ಮಾಡೋಣ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ನೀವು ಕಡಿಮೆ ಸಂಖ್ಯೆ ಇರಬಹುದು, ಅದು ನನಗೆ ಮುಖ್ಯ ಅಲ್ಲ. ನೀವು ಐದು ಜನ ಇದ್ದರೂ ಏನು ಮಾತಾಡ್ತೀನೋ, 5,000 ಜನ ಇದ್ದರೂ ಅದೇ ಮಾತಾಡ್ತೀನಿ. ಆದ್ದರಿಂದ ನೀವು ಗಂಭೀರವಾಗಿ ಕೇಳಬೇಕು, ಮತ್ತು ನಾನು ಮಾತಾಡೋದೆಲ್ಲ ನನಗೆ ಗೊತ್ತಿದೆ, ಗೊತ್ತಾಗಬೇಕಾದ ನಿಮಗೆ. ಆದ್ದರಿಂದ ನೀವು ಶ್ರದ್ಧೆಯಿಂದ ಕೇಳಬೇಕು. ಸಿದ್ಧ ಇದ್ದೀರಾ? ಮಧ್ಯದಲ್ಲಿ ಮಾತಾಡೋ ಹಾಗಿಲ್ಲ. ನನ್ನ ಸಭೆಯಲ್ಲಿ ನಾನು ಆ ಶಿಸ್ತನ್ನು ನಿರೀಕ್ಷಣೆ ಮಾಡ್ತೀನಿ. ನರಸಿಂಹಮೂರ್ತಿಗಳು ಚೆನ್ನಾಗಿ ಗೊತ್ತಿದೆ ಇದು. ಏನೇ ಮಾತಾಡೋದಕ್ಕಿಂತ ಮುಂಚೆ ನಾನು ನರಸಿಂಹಮೂರ್ತಿಗಳ ಬಗ್ಗೆ ಒಂದೆರಡು ಮಾತು ಹೇಳಲೇಬೇಕು. ಸ್ವಾಮಿ, ಇದು ಸಂಹಿತಾ ಯಾಗ ಯಾವುದೋ ಯಾಗ ಅಲ್ಲ. ಅದು ಎಷ್ಟು ಕಷ್ಟ, ಎಷ್ಟು ಕ್ಲಿಷ್ಟ ಅನ್ನೋದು ಈ ಎರಡೂ ಕಡೆ ಕೂತಿರತಕ್ಕಂಥ ದಿಗ್ಗಜರಿಗೆ ಗೊತ್ತಿದೆ. ಅದು ಸ್ವಯಂ ಋತ್ವಿಜರಾಗಿರತಕ್ಕಂಥ ನರಸಿಂಹಮೂರ್ತಿಗಳಿಗೆ ಗೊತ್ತಿದೆ. ಮತ್ತೆ ಮತ್ತೆ ಹೇಳ್ತೀನಿ, ಯಾವುದೋ ಯಾಗ ಅಲ್ಲ, ಬೇರೆ ಯಾವುದೋ ಸಂಹಿತಾ ಯಾವೂ ಅಲ್ಲ, ಋಕ್ ಸಂಹಿತಾ ಯಾಗ. ಅದರದ್ದು ವಿಶೇಷ ಏನು ಅಂತ ನಾನು ಆಮೇಲೆ ಮಾತಾಡ್ತೀನಿ. ಅದರ ಫಲದ ಬಗ್ಗೆ, ಅದರ ಬಗ್ಗೆ ಎಲ್ಲ ಇವರು ಮಾತಾಡ್ತಾರೆ ಅಂತ ಹೇಳಿದ್ದಾರೆ, ಹೌದಾ ನರಸಿಂಹಮೂರ್ತಿಗಳೇ? ಆದ್ದರಿಂದ ಆ ಕಡೆ ನಾನು ಹೋಗುವಂತಿಲ್ಲ, ಆ ಕಡೆ ಮಿತಿ ಇದೆ ಈ ಕಡೆಗೆ ನನಗೆ. ಇಷ್ಟನ್ನು ಬಿಟ್ಟು ನಾನು ಕೇವಲ ನಿಮಗೆ ಕೇವಲ ಋಕ್ ಸಂಹಿತಾ ಯಾಗದ ಕಷ್ಟ ಎಷ್ಟು, ಅದರ ವ್ಯಾಪ್ತಿ ಎಷ್ಟು, ಅದರ ವೈಶಿಷ್ಟ್ಯ ಏನು ಅನ್ನತಕ್ಕಂಥದ್ದನ್ನಷ್ಟೇ ಮಾತಾಡ್ತೀನಿ. ನಾನೊಂದು 10-15 ನಿಮಿಷ ಮಾತಾಡ್ತೀನಿ ಅಂತ ಹೇಳಿದ್ದೀನಿ ಅವರಿಗೆ. 11 ಗಂಟೆಗೆ ಕಳಿಸ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಈಗಾಗಲೇ ಎಷ್ಟಿದೆ, 8 ನಿಮಿಷ ಇದೆ, 10 ನಿಮಿಷದಲ್ಲಿ ಮುಗಿಸ್ಬೇಕಾ? ಜಾಸ್ತಿ ಸಮಯ ಇಲ್ಲ ತಮಗೆ. ಸನ್ಮಾನ್ಯ ನರಸಿಂಹಮೂರ್ತಿಗಳು, ನನಗೆ ಗೊತ್ತಿಲ್ಲ ಅದು ಎಲ್ಲಿದೆ ರೀ ನಿಮ್ಗೆ ಅಷ್ಟು ಸಾಹಸ, ಅಷ್ಟು ಶಕ್ತಿ ನಿಮಗೆ ಎಲ್ಲರಿ ಇದೆ. ಅವ್ರಿಗೇನು ವಯಸ್ಸು ಜಾಸ್ತಿ ಇಲ್ಲ, 50 ವಯಸ್ಸ, ನನಗಿನ್ನ ಒಂದು 25 ವರ್ಷ ಕಡಿಮೆ, ಅವರು 20 ವರ್ಷ ಕಡಿಮೆ ಇದ್ದಾರೆ. ಆದರೂ ಅದು ಏನು ಸಾಧನೆ ಮಾಡಿಬಿಟ್ಟಿದ್ದಾರೆ. ಅವ್ರ ಪುಸ್ತಕಗಳ ಬಗ್ಗೆ 75 ಪುಸ್ತಕ ಆಗೋಗ್ಬಿಟ್ಟಿದೆ. ನಿಮ್ಮನ್ನು ಯಾವುದಕ್ಕೋ ಕರೆಸ್ತೀನಿ ಅಂತ ಹೇಳಿದಿರಿ ನೀವು, ಇನ್ನೂ 100ನೇದಕ್ಕೆ 100ನೇ ಪುಸ್ತಕಕ್ಕೆ ಕರೆಸ್ತೀನಿ ಅಂತ. ಅವ್ರ ವಯಸ್ಸು ನೋಡ್ರಿ, ಅವ್ರ ತಲೆ ಕೂದಲೆಲ್ಲ ಕಪ್ಪಿಗೆ ಇದೆ, ಆದರೂ ಅವರು 100ನೇ ಪುಸ್ತಕದ ಬಿಡುಗಡೆಯ ಹಂತದಲ್ಲಿದ್ದಾರೆ. ಮತ್ತು ಇಂಥ ಎಷ್ಟು ಯಜ್ಞ ಯಾಗಗಳನ್ನು ಮಾಡಿಬಿಟ್ಟಿದ್ದಾರೆ. ಏನಮ್ಮ ನಿಮ್ಮ ಯಜಮಾನ ಹಿಡ್ಕೊಳಕ್ಕಾಗುತ್ತೆ ನಿಮಗೆ? ಅದಕ್ಕೆ ನೀವು ಹೇಳಿದಿರಿ, ಗೊತ್ತಾ ನೀವು ಅಂದರೆ ಗೊತ್ತೇ ಇಲ್ಲ ಅವ್ರು ಯಾರು ಅಂತ. ಅಮಿತ ಶಕ್ತ, ಅನಂತ ಪ್ರತಿಭಾವಂತ, ಅಸೀಮ ಶ್ರಮದಾಯಕವಾಗಿರತಕ್ಕಂಥ ಎಲ್ಲ ಕಾರ್ಯಗಳನ್ನು ನಿಗ್ರಹಿಸಬಲ್ಲ, ಸಂಗ್ರಹಿಸಬಲ್ಲ, ಗ್ರಹಿಸಬಲ್ಲ ವಿದ್ವದ್ ವಿಶೇಷವಾಗಿರತಕ್ಕಂಥ ಮಹಾಶಕ್ತರಾಗಿರತಕ್ಕಂಥ ಸನ್ಮಾನ್ಯ ನರಸಿಂಹಮೂರ್ತಿಗಳೇ, ನೀವು ನನ್ನನ್ನು ಕರೆದಿದ್ದೀರಿ. ನಿಮಗೂ ಗೊತ್ತು ನನಗೆ ಬಿಡುವೇ ಇಲ್ಲ ಇವತ್ತಿನ ದಿವಸ ಅಂತ. ಆದರೂ ನಾನು ಕೇವಲ ಒಂದು ಹೌದು ಯಜ್ಞಪುರುಷನಿಗೆ ಮಾನ್ಯತೆ ಕೊಡಬೇಕು, ಆದರೆ ನಿಮಗೆ ತುಂಬ ಬೆಲೆಯನ್ನು ಕೊಟ್ಟು ನಾನು ಬಂದಿದ್ದೆ. ನಮಗೆ ಗೊತ್ತೇ ಇಲ್ಲ. ಏನು ಗೊತ್ತಿಲ್ಲ ಅಂದರೆ, ನಮ್ಮಲ್ಲಿರತಕ್ಕಂಥ ಜ್ಞಾನವೋ, ನಮ್ಮಲ್ಲಿರತಕ್ಕಂಥ ವಿದ್ವತ್ ಸಂಪತ್ತೋ, ನಮ್ಮಲ್ಲಿರತಕ್ಕಂಥ ಮಂತ್ರಶಕ್ತಿಯೋ, ನಮ್ಮಲ್ಲಿ ಇರತಕ್ಕಂಥ ಪ್ರಭಾವಯುತವಾಗಿರತಕ್ಕಂಥ ಬೀಜಾಕ್ಷರ ಸಮೂಹವೋ, ಅದೇನೂ ಗೊತ್ತಿಲ್ಲ. ಗೊತ್ತೇ ಇಲ್ಲರಿ ನಮಗೆ. ಯಾಕೆ ಗೊತ್ತಿಲ್ಲ ಅಂತ ಹೇಳ್ತೀನಿ, ಇಂಥ ಒಂದು ಸಂಹಿತಾ ಯಾಗ ನಡೀತಾ ಇದೆ. ಎಷ್ಟು ಜನ ಕೂತ್ಕೊಂಡಿದ್ದೀರಿ ಇಲ್ಲಿ? ಇಡೀ ಪ್ರಪಂಚದಲ್ಲಿ, ದಯವಿಟ್ಟು ಕೇಳಿಸ್ಕೊಳ್ಳಿ, ಇಡೀ ಪ್ರಪಂಚದಲ್ಲಿ ಭಾರತದಲ್ಲಿನ ಯಾಜ್ಞಿಕ ಹಿನ್ನೆಲೆಯಲ್ಲಿ ಈ ಭೂಮಿಯಲ್ಲಿ ನಡೆಯಬಹುದಾದಂಥ ಇಂಥ ಯಾಗ ಎಲ್ಲೂ ನಡೆಯಲ್ಲ.
ಈ ಯಜ್ಞಗಳು ಬೇಕಾದಷ್ಟು ನಡೆಯುತ್ತೆ ರೀ. ಸುಮ್ಮನೆ ಯಾವುದೋ ಒಂದು ಒಂದು ಗಣಪತಿ ಇದು ಅಂತ ಇಟ್ಕೊಳ್ಳಿ, ಯಾವುದೋ ಸಹಸ್ರ ಮೋದಕ ಗಣಪತಿ ಹೋಮ ಮಾಡ್ತೀರಿ, ಅಲ್ಲಿ ಏನು ಮಾಡ್ತೀರಿ ನೀವು? ಒಂದು ಒಂದೇ ಒಂದು ಮಂತ್ರವನ್ನು ಸಾವಿರ ಸಲ ಹೇಳ್ತೀರಿ, ಹೌದೇನ್ರಿ? ಹೌದಾ ಸ್ವಾಮಿ ಬೈರಿಯವ್ರೆ? ಒಂದೇ ಮಂತ್ರನ ನೀವು ಯಾವುದೇ ಯಾವಕ್ಕೆ ಹೋಗಿ ಚಂಡಿ ಅಲ್ಲಿ ಏನು ಮಾಡ್ತೀರಿ? 700 ಮಂತ್ರ ಹೇಳ್ತೀರಿ, ಹೌದೇನು ಸ್ವಾಮಿ? 700 ಮಂತ್ರ ಹೇಳಿ. ಬೇರೆ ಯಾಗಗಳಿಗೆ ಹೋಲಿಸಿದರೆ ಬೇರೆ ಯಜ್ಞಯಾಗಗಳಲ್ಲಿ ಒಂದು ಮಂತ್ರವನ್ನು ಪುನರಾವರ್ತನೆ ಮಾಡಿದರೆ ಚಂಡಿ ಯಾಗದಲ್ಲಿ 700 ಮಂತ್ರಗಳನ್ನು ಹೇಳ್ತೀರಿ. ಆಯಿತು, ಅದನ್ನು ಶತಚಂಡಿ ಅಂತ ಕರೀರಿ, ಸಹಸ್ರಚಂಡಿ, ಅದನ್ನು ಅದರದೇ ಮತ್ತೆ ಪುನರಾವರ್ತನೆ ಆಯಿತು. ಒಂದು ಮಂತ್ರ ಹೇಳೋದು ಅದಕ್ಕಿಂತ ದೊಡ್ಡದು 700 ಮಂತ್ರ ಹೇಳುವುದು ಅಂದರೆ ಹೇಳೋದಲ್ಲ, ಪ್ರತಿಯೊಂದು ಮಂತ್ರವನ್ನು ಹೇಳಿದಾಗಲೂ ಅಲ್ಲಿ ಅರ್ಪಣೆ ಮಾಡಬೇಕು ಆ ಯಜ್ಞೇಶ್ವರನಿಗೆ ಪ್ರತಿಯೊಂದು ಮಂತ್ರಕ್ಕೂ. ಹಾಗೆ 700 ಮಂತ್ರಗಳನ್ನೂ ನೀವು ಘೋಷ ಮಾಡಿ ನೀವು ಅರ್ಪಣೆ ಮಾಡೋದಂದರೆ ಆ ಯಜ್ಞದ ಸುತ್ತಲೂ ಋತ್ವಿಜರು ಕೂತಿರ್ತಾರಲ್ಲ, ಅವ್ರು ಪ್ರತಿಯೊಂದು ಮಂತ್ರಕ್ಕೂ ಆಹುತಿ ಕೊಡ್ತಾ ಇರ್ತಾರೆ. ಹಾಗೆ ಮಾಡತಕ್ಕಂಥದ್ದು ಇದು ಬಹಳ ಕಷ್ಟವಾದ್ದು, ಹೌದು ತಾನೆ? ನಿಮ್ಗನ್ನಿಸ್ತಾ ಇದೆ ತಾನೇ? ಒಂದು ಮಂತ್ರದ ಹೇಳುವಿಕೆಗೂ 700 ಮಂತ್ರಗಳ ವಿನಿಯೋಗಕ್ಕೂ ಒಂದು ವ್ಯತ್ಯಾಸ ಇದೆ ತಾನೆ? ಗೊತ್ತಾಗತ್ತಲ್ಲೇನ್ರಿ? ಅಲ್ಲ, ಇವರಿಗೆಲ್ಲ ಗೊತ್ತೇ ಇದೆ, ಸಾಮಾನ್ಯ ನನ್ನಂಥ ಪೆದ್ದರೆ ನಾನು ಹೇಳ್ಕೊಳ್ತಾ ಇದ್ದೀನಿ. ಅದೇ 1549 ಮಂತ್ರಗಳಿದ್ರೆ 700 ಮಂತ್ರ ಹೋಗಿ, ಒಂದು ಮಂತ್ರ ಬಿಡಿ, 1549 ಸಾಮಗಳನ್ನು ಹೇಳ್ತಕ್ಕಂಥದ್ದು ಸಾಮ ಸಂಹಿತಾಯಾಗ ಅಂತ. 1549 ಊಹೆ ಮಾಡೋಕ್ಕಾಗತ್ತೇನ್ರಿ ನಿಮಗೆ? ಆಯ್ತಪ್ಪ, ಅದು ಬಿಟ್ಟರೆ ಅದಕ್ಕಿನ್ನ ಜಾಸ್ತಿ 2198 ಯಜುಸ್ಗಳನ್ನು ಹೇಳ್ತಕ್ಕಂಥ ಯಜುಸ್ ಸಂಹಿತೆ ಅಂದರೆ ಗೊತ್ತಾ ನಿಮಗೆಲ್ರಿಗೂ? ನನಗೆ ಕಾಲ ಇಲ್ಲ, ಇದ್ರೆ ನಾನು ವಿಸ್ತಾರವಾಗಿ ಮಾತಾಡಬೇಕು, ಅದನ್ನು ಅರ್ಥ ಮಾಡಿಸ್ಬೇಕು ಅದರದ್ದು ಎಷ್ಟು ಬೆಲೆಯುಳ್ಳದ್ದು ಅಂತ. 2198 ಯಜುಸ್ಗಳನ್ನು ಸಂಪೂರ್ಣವಾಗಿ ಹೇಳಿ ಮಾಡತಕ್ಕಂಥದ್ದು ಅಂದರೆ ಪ್ರತಿಯೊಂದು ಮಂತ್ರವನ್ನು ಹೇಳಿದಾಗಲೂ ವಿನಿಯೋಗ ಆಗೋದು. ವಿನಿಯೋಗ ಅಂದರೆ ಅರ್ಥ ಅರ್ಪಣೆ ಮಾಡೋದು ಅಂತ, ಕೊಡೋದು ಅಂತ, ಉಪಯೋಗಿಸೋದು ಅಂತ. ಅದು ಜಾಸ್ತಿ ತಾನೇ, ಹೌದು ತಾನೇ? ಒಂದು ಮಂತ್ರ, 700 ಮಂತ್ರ, 1549 ಮಂತ್ರ, 2198 ಮಂತ್ರ, ಅದಾದಮೇಲೆ 6000 ಮಂತ್ರಗಳು ಅಥರ್ವ ಸಂಹಿತ ಯಾಗ. 6000 ಏನು ಕನಸು ಕಾಣ್ತಾ ಇದ್ದೀವೇನ್ರಿ? ಅಷ್ಟು ಸುಲಭನೇನ್ರಿ? ಇದನ್ನೂ ಮೀರಿದ್ದು ಅದಕ್ಕೆ ಮತ್ತೊಂದು ಸಾಟಿ ಇಲ್ಲದ್ದು ಋಗ್ವೇದ ಸಂಹಿತ ಯಾಗ. ಯಾಕೆ ಅಂದರೆ, ದಯವಿಟ್ಟು ದಾಖಲೆ ಮಾಡಿಕೊಳ್ಳಿ ಎಲ್ಲರೂ, 10552 ಮಂತ್ರಗಳನ್ನು ವಿನಿಯೋಗ ಮಾಡಲಾಗುತ್ತದೆ. ಹೌದಾ ಕೃಷ್ಣಮೂರ್ತಿಗಳೇ? ಹೌದಾ ಬಾಯಿರಿಯವರೇ? 10552 ರುಚಗಳು. ರುಚ ಅಂದರೆ ಪ್ರಾರ್ಥನೆ ಅಂತ, ಸ್ತುತಿ ಅಂತ, ನುತಿ ಅಂತ. 10000 ಏನು ಒಂದು ದಿವಸದಲ್ಲಾಗುತ್ತೇನ್ರಿ? ಎಷ್ಟು ದಿವಸದಿಂದ ಮಾಡ್ತಾ ಇದ್ದೀನಿ? 7ನೇ ದಿವಸ ಇವತ್ತು. ಇವತ್ತು ಅಭಿಜಿನ್ ಮುಹೂರ್ತ ಆದಮೇಲೆ ಅವರು ಪೂರ್ಣಾಹುತಿ ಎಲ್ಲ ಮಾಡ್ತಾರೆ. ಇಲ್ಲಿ ಯಾರು ಕುಳಿತಿದ್ದೀರೋ ನಿಮ್ಮಷ್ಟು ಪುಣ್ಯಶಾಲಿಗಳು ಯಾರೂ ಇಲ್ಲ. ನೀವು ನನಗೆ ಕಾಲ ಇದ್ದರೆ ನಾನು ಇರ್ತಾ ಇದ್ದೆ, ಆ ಯಜ್ಞದ ಪೂರ್ಣಾಹುತಿಯಲ್ಲಿ ಭಾಗವಹಿಸಿ ನಂತರ ಅದಕ್ಕೆ ಸುತ್ತು ಬಂದು ಯಜ್ಞ ರಕ್ಷೆಯನ್ನು ತೆಗೆದುಕೊಂಡು ಹೋದರೆ ನಿಮಗೆ ರಕ್ಷಣೆ ಸಿಕ್ಬಿಡುತ್ತೀರಿ. ಅನುಪಮವಾಗಿರತಕ್ಕಂಥ ಅತ್ಯಂತ ಶ್ರೇಷ್ಠವಾದದ್ದು ಋಗ್ವೇದ ಸಂಹಿತ ಯಾಗ. ಅದು ಎಷ್ಟು ಶ್ರೇಷ್ಠ ಅಂತ ನಮಗೆ ಗೊತ್ತೇ ಇಲ್ಲ. ನಾನು ಅದರ ಆಂತರ್ಯಕ್ಕೆ ಹೋಗಲ್ಲ, ಅದರ ಭಾಗ ನೀವು ಮಾತಾಡ್ತಾರೆ ಅಂತ ಹೇಳಿದಾರಾಗಲೇ. ಸುಮ್ಮನೆ ಒಂದು ಪುಟ್ಟ ಹೋಲಿಕೆ ಕೊಡ್ತೀನಿ, ಒಂದು ಪುಟಾಣಿ ಹೋಲಿಕೆ, ದಯವಿಟ್ಟು ಕೇಳಿಸ್ಕೊಳ್ಳಿ. ನೀವು ಸುಮ್ಮನೆ ಒಂದು ಪುಟ್ಟ ಪ್ರಶ್ನೆ, ಒಂದು ಪುಟ್ಟ ಪ್ರಶ್ನೆ ಉತ್ತರ ಕೊಡಿ. ನಾವು ಪ್ರೌಢಶಾಲೆಯಿಂದ ಯಾರ್ಯಾರೋ ಆಂಗ್ಲ ಕವಿಗಳನ್ನೆಲ್ಲ ಓದ್ಕೊಂಡು ಬಂದುಬಿಟ್ಟಿದ್ದೀವಿ.
ಒಬ್ಬನ ಹೆಸರು ಹೇಳ್ತೀರಾ? ತುಂಬ ಪ್ರಸಿದ್ಧವಾಗಿರೋ ಹೆಸರು ಆತ ಇಂಗ್ಲಿಷ್ನಲ್ಲಯ್ಯ, ಆತ ಗ್ರೀಸ್ ಆತ. ಬೇಡ, ಇವ್ರು ಹೇಳಿದರು ಶೇಕ್ಸ್ಪಿಯರ್. ಶೇಕ್ಸ್ಪಿಯರ್ ಭಾಳ ಪ್ರಸಿದ್ಧಿ ತಾನೆ ಅಲ್ವೇನ್ರಿ? ನಾಟಕವೂ ಹೌದು, ಕಾವ್ಯವೂ ಹೌದು, ಮಹಾಪ್ರಸಿದ್ಧಿ ಆತ. ನಮ್ಮ ದೌರ್ಭಾಗ್ಯ, ನಮ್ಮ ಹಣೆ ಬರಹ ಏನು ಅಂದರೆ ಪ್ರೌಢಶಾಲೆಯಿಂದ ಶುರು ಮಾಡ್ತಾರೆ ನಮಗೆ ಆ ಶೇಕ್ಸ್ಪಿಯರ್ನ ಓದಿಸ್ಲಿಕ್ಕೆ. ಆತನ ಕಾಲ ಎಷ್ಟು? 1565ನೇ ಇಸವಿ. ಎಷ್ಟು? 1565ನೇ ಇಸವಿ ಕ್ರಿಸ್ತಶಕ. ಈ ಇಷ್ಟು ವಯಸ್ಸಿರತಕ್ಕಂಥ ಇವತ್ತಿಗೆ ಲೆಕ್ಕ ಹಾಕಿದೆ ಎಷ್ಟು ಅಂತ. ಈ ಶೇಕ್ಸ್ಪಿಯರ್ನ ನಾನು ಓದಿದ್ದು ಓದಿದ್ದೆ, ಕೇಳಿದ್ದು ಕೇಳಿದ್ದೆ, ಓ ಮಹಾನ್ ಕವಿ ಅಂದಿದ್ದು, ಮಹಾನ್ ನಾಟಕಕಾರ ಅಂದಿದ್ದು. ಸ್ವಾಮಿ ಆತನಿಗೆ ಇನ್ನೂ ಒಂದು 35 ವರ್ಷಕ್ಕೂ ಹಿರಿಯ. 1530ನೇ ಇಸವಿ. ವಿದ್ವತ್ಸಭಾವಲಯ ಮರಿಯ ವಿರಚಿಸಿದಂ ಭರದ್ವಾಜ ಗೋತ್ರ ಭವನ ಅಣ್ಣಮಂಕನ ಸುತಂ ಸದ್ವಿನುತ ಕರ್ನಾಟಕ ವಿಚೈತ್ರವನಸೂತ ಲಕ್ಷ್ಮೀಶನೆಂಬರುವನು ಹೃದ್ವನಜದೊಳ್. ಕೇಳಿದಿರೇನ್ರಿ ಆ ಕವಿಯನ? ಹೃದ್ವನಜದೊಳ್ ದೇವಪುರದ ಲಕ್ಷ್ಮೀ ರಮಣನ ಪದದ್ವಯವನ್ನ ಆವಗಂ ಧ್ಯಾನಿಸುವ ರಡಿಗಳಂ ಭಜಿಪ ಬಲ್ಪಿಂದೆ ವಿಮಲ ಜೈಮಿನಿ ಭಾರತವನು. ಲಕ್ಷ್ಮೀಶ ಮಹಾಕವಿ ಶೇಕ್ಸ್ಪಿಯರಿಗಿನ್ನ 35 ವರ್ಷ ಹಿರಿಯ. ವೇದ ಪಾರಾಯಣದ ಫಲ ಗಂಗಾದಿ ತೀರ್ಥ ಸ್ನಾನ ಫಲ ಕೃಚ್ಛ್ರಾದಿ ತಪಸ್ಸಿನ ಫಲವು ಜ್ಯೋತಿಷ್ಠೋಮಯಾಗ ಫಲ. ಮೇದಿನಿಯನ್ನು ಒಲಿದು ಇತ್ತ ಫಲ ವಸ್ತ್ರಾದಿ ಕನ್ಯಾದಾನ ಫಲ ಅಹುದು. ಭಾರತದೊಳು ಆಧರಿಸಿ ಒಂದಕ್ಷರವ ಕೇಳಿದರಿಗೆ ಯಾರು? ಕುಮಾರವ್ಯಾಸ. ಆದಷ್ಟು 1430. ಎಲ್ಲಿದ್ದಾನ್ರಿ ಶೇಕ್ಸ್ಪಿಯರು? ನಾವು ಶೇಕ್ಸ್ಪಿಯರ್ ತಲೆ ಮೇಲೆ ಕೂಡಿಸ್ಕೊಂಡಿದ್ದೀವಿ, ಈ ಕವಿಗಳನ್ನ ಓದಿದ್ದೀವ ನಾವು. 1430 ಬಿಡಿ ಪಂಪ. 998 ಹತ್ತತ್ರ 1000 ವರ್ಷ. ಚಲದೊಳ್ ದುರ್ಯೋಧನಂ ನನ್ನಿಯೊಳ್ಳಿನ ತನಯಂ ಗಂಡಿನೊಳ್ ಭೀಮಸೇನಂ ಅತ್ಯುನ್ನತಿಯೊಳ್ಳ ಮರ ಸಿಂಧೂದ್ಭವಂ. ಪಟ್ಟಿ ಕೊಡ್ತಾನತ ಅಂಥ ಪಂಪ. ಕೇಳಿದೀವ ನಾವು, ಅಧ್ಯಯನ ಮಾಡಿದೀವ. ಸ್ವಾಮಿ 4ನೇ ಶತಮಾನ ಕ್ರಿಸ್ತಪೂರ್ವ ಕಾಳಿದಾಸ. ಯಾವ ಶೇಕ್ಸ್ಪಿಯರ್ ರೀ? ಆ 400 ಚಿಲ್ಲರೆ ಹಿಂದಿನ ವರ್ಷದ ಆ ಮನುಷ್ಯನನ್ನ ಇಡೀ ಪ್ರಪಂಚ ಕೊಂಡಾಡ್ಬಿಡುತ್ತೆ ಹಾಗೆ ಪ್ರಸಾರ ಮಾಡಿಬಿಟ್ರು ಅವರು. 4ನೇ ಶತಮಾನದ ಕಾಳಿದಾಸ. ಆತನೂ ಪೂರ್ವ. ಎಲ್ಲರಿ ಆ ಛಾಯಾಚಿತ್ರ ಗ್ರಾಹಕರು ಭಾಸ ಅಂತ ಹೆಸರು ಇಟ್ಕೊಂಡಿದ್ದಾರೆ ಎಲ್ಲಿ? ಆತನ ಇನ್ನ ಹಿರಿಯ ಭಾಸ. ಇದೆಲ್ಲ ನಾನು ಹೇಳ್ತಾ ಇರೋದು 4ನೇ ಶತಮಾನ ಅಂದರೆ ಎಷ್ಟಾಯ್ತಪ್ಪ? ಇದು 2000. ಹೌದು ತಾನೆ? 3500 ವರ್ಷಗಳ ಹಿಂದಿಂದಿರಿ ಋಕ್ ಸಂಹಿತೆ. 3500, ಇನ್ನೂ ನಾವು ಜಾಸ್ತಿ ಅಂತೀವಿ. ಪ್ರಪಂಚದ ವಿದ್ವತ್ ಜನತೆ ಒಪ್ಪಿಲ್ಲ ಅದನ್ನು. ಇರಲಿ, ಅವರಿಗೆ ಬೆಲೆ ಕೊಡೋಣ ಬಿಡಿ. ಏನು 3500 ವರ್ಷ ಅಷ್ಟು ಹಿಂದೆ ಋಷಿಯೊಬ್ಬ ತಪಸ್ಸನ್ನು ಮಾಡುತ್ತಾ ಕುಳಿತಿದ್ದಾಗ ಮುಚ್ಚಿದ ಕಣ್ಣಿನ ಹಿಂದೆ ಅಕ್ಷರಗಳು ಕಾಣಿಸ್ಲಿಕ್ಕೆ ಶುರುವಾಯಿತು. ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವಂ ಋತ್ವಿಜಂ ಹೋತಾರಂ ರತ್ನಧಾತುಮಂ. ಇವರು ಮಾಡ್ತಾ ಇರತಕ್ಕಂಥ ಸಂಹಿತಾ ಯಾಗದ ಮೊಟ್ಟ ಮೊದಲನೆಯ ರುಚಿ ಇದು. ಅಲ್ಲಿಂದ ಅವರು ಶುರು ಮಾಡಿದ್ದಾರೆ ಯಜ್ಞವನ್ನು. ಅಗ್ನಿಂ ಈಳೆ, ಈಳೆ ಅಂದರೆ ಈಳೆ, ಈಳೆ ಅಂದರೆ ಪ್ರಾರ್ಥನೆ ಮಾಡು, ಪೂಜೆ ಮಾಡು ಅಂತ. ಅಗ್ನಿಂ ಈಳೆ, ಅಗ್ನಿಯನ್ನು ನಾನು ಪೂಜೆ ಮಾಡ್ತಾ ಇದ್ದೇನೆ. ನಮ್ಮ ವೈದಿಕ ಸಾಹಿತ್ಯದಲ್ಲಿ
ಇರಲಿ, ಇಂದ್ರನಿಗೆ ಸುಮಾರು 300 ಸೂಕ್ತಗಳಿವೆ ಋಗ್ವೇದದಲ್ಲಿ. ಆದರೆ ಇಂದ್ರ ನಮಗೆ ಅನುಕರಣೀಯ ಅನುಸರಣೀಯ ದೈವ ಅಲ್ಲ. ಆತ ಅಂಥ ನೋಡಿದ್ರೆ ಭಾಳ ಗೌರವ ಕೊಡಬೇಕಪ್ಪ ಅಂತ ಅನ್ಸಲ್ಲ. ಶ್ರೀರಾಮರು ಅಂತಿದ್ದಾಗೆ ಅಲ್ಲೆಲ್ಲೋ ನೋಡ್ತೀವಿ ನಾವು ಮೇಲೆ. ಇಂದ್ರ ಇವರೆಲ್ಲ ಬೇಜಾರಾಗುತ್ತೆ ಸಂಪ್ರದಾಯವಾದಿಗಳು, ಇಂದ್ರಿಯ ದುರ್ಬಲ ಬರೆಯೋದೊಂದೇ ಅಲ್ಲ, ಏನೆಲ್ಲ ಮಾಡಿ ಇರಲಿ ಬಿಡಿ, ಆ ವಿಷಯ ಬೇಡ. ಆದರೆ ಆ ಇಂದ್ರನಿಗೆ ಹೋಲಿಸಿದರೆ ಅಗ್ನಿ ಮಹಾಮಡಿ ಮಡಿ 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 ಮಹಾಶುದ್ಧ ಮಹಾಪವಿತ್ರ. ಇಂದ್ರನನ್ನು ಬಿಟ್ಟರೆ ಇಡೀ ಋಗ್ವೇದದಲ್ಲಿ ಅತ್ಯಂತ ಅಧಿಕ ಸೂಕ್ತಗಳನ್ನು ಹೊಂದಿರತಕ್ಕಂಥ ಒಬ್ಬ ದೈವ ಅದು. ಆ ಅಗ್ನಿಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಮಧುಚ್ಛಂದ ವಿಶ್ವಾಮಿತ್ರರು ಅಂತಂತ. ನೀವೆಲ್ಲ ವಿಶ್ವಾಮಿತ್ರ ಅಂತೀರಿ, ನಾನು ವಿಶ್ವಾಮಿತ್ರ ಅಂತೀನಿ, ಇರಲಿ, ಅದಕ್ಕೆ ಬೇರೆ ಕಾರಣಗಳಿದೆ. ಆ ಮಧುಚ್ಛಂದ ವಿಶ್ವಾಮಿತ್ರರು ಅಗ್ನಿಮೀಳೇ, ನಾನು ಅಗ್ನಿಯೇ ನಿನ್ನನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ನೀನು ಯಾರಯ್ಯ ಅಂದರೆ ಪುರೋಹಿತಂ, ಈ ಪುರಕ್ಕೆ, ಈ ಪುರ ಪುರ ಅಂದರೆ ಇದು ದೇಹ, ದ್ವಿಪದೇ ಚತುಷ್ಪದೇ ನಾಲ್ಕು ಕಾಲುಗಳು ಇರತಕ್ಕಂಥ ಒಂದು ಪುರ ಇದು, ಈ ದೇಹ. ಈ ಪುರಕ್ಕೆ ಹಿತವನ್ನು ಉಂಟು ಮಾಡತಕ್ಕಂಥ ಪುರೋಹಿತ. ವಾಸ್ತವವಾಗಿ ಪುರೋಹಿತ ಅಂದರೆ ಯಾವ ಪುರೋಹಿತ ಇರ್ತಾನೋ ಆತ ಇರತಕ್ಕಂಥ ಜಾಗವನ್ನು ಅಗ್ರಹಾರ ಅಂತ ಕರೆದರು. ನಿಮ್ಮ ಚಿತ್ತವನ್ನು ಅಪಹರಿಸತಕ್ಕಂಥ ಪ್ರಧಾನವಾಗಿರತಕ್ಕಂಥ ಊರಿನ ಭಾಗ ಅಂತ. ಅಗ್ರಹಾರ ಅಂದರೆ ಅರ್ಥ ಅದು. ಹಾಗೆಯೇ ಯಾರು ಜನರಿಗೆ ಹಿತವನ್ನು ಉಂಟು ಮಾಡುತ್ತಾರೋ, ಹೃತ್ತಾಪಹಾರಕ ವಿತ್ತಾಪಹಾರಕ ಅಂತ ಅಲ್ಲ, ಅದು ಇರಲಿ, ಅದ್ಯಾಕಿರಬಾರ್ದು. ನಿಮ್ಮ ಹೃದಯವನ್ನು ಅಪಹರಿಸಬೇಕು ಒಬ್ಬ ಪುರೋಹಿತ ಅಂತಂದರೆ. ನೀನು ಯಾರಯ್ಯ? ಯಜ್ಞಸ್ಯ ದೇವಂ, ದೇವತೆಗಳು ಯಜ್ಞ ಮಾಡಿದಾಗ. ಈಗ ನಾವು ನರಸಿಂಹಮೂರ್ತಿಗಳು ಯಜ್ಞ ಮಾಡ್ತಾ ಇದ್ದಾರೆ. ಹೋತ್ರು ಯಾರು ನಿಮ್ಮ ಋಗ್ವೇದ ಸಂಹಿತಕ್ಕೆ? ಇವರೇ ಇದ್ದಾರೆ, ಗಣಪತಿಗಳೇ ಇದ್ದಾರೆ, ಗಣಪತಿ ಶಾಸ್ತ್ರಿಗಳು ಹೋತೃವಾಗಿದ್ದಾರೆ. ಯಜ್ಞಸ್ಯ ದೇವಂ ಋತ್ವಿಜಂ ಹೋತಾರಂ. ಏನಾಯಿತು, ಕೇಳಿಸ್ತಾ ಇಲ್ವ ಸರಿಗೆ? ಪರಮೇಶ್ವರ ಸರಿಯಾಗಿ ದಾಖಲಾಗ್ತಾ ಇದೆಯಾ? ಯಜ್ಞಸ್ಯ ದೇವಂ ಋತ್ವಿಜಂ, ಋತ್ವಿಜ ಋತ್ವಿಜ ಅಂದರೆ ಅರ್ಥ ಏನು? ಋತುಗಳನ್ನು ಅನುಸರಿಸಿ ತೀರ್ಮಾನ ಮಾಡ್ತಕ್ಕವನು, ಯಾವ ಋತುವಿನಲ್ಲಿ ಯಾವ ಯಜ್ಞವನ್ನು ಮಾಡಬೇಕು, ಯಾವ ಕಾರ್ಯವನ್ನು ಮಾಡಬೇಕು ಅಂತ ಯಾರು ತೀರ್ಮಾನ ಮಾಡ್ತಾರೆಯೋ ಅವತ ಋತ್ವಿಜ ಋತ. ದೇವತೆಗಳು ಯಜ್ಞ ಮಾಡಿದಾಗ ಆ ಋತ್ವಿಜ ಯಾರಯ್ಯ ಆಗ್ತಾರೆ ಅಂದರೆ ಅಗ್ನಿ ನೀನು. ಹೋತಾರಂ, ನೀನು ಯಾಜ್ಞಿಕರಿಗೆ ಹೋತಾರ, ಹೋತ್ರು ಅಂತ ನಾಲ್ಕು ಋತ್ವಿಜರಿರ್ತಾರೆ, ಹೋತ್ರು ಅಧ್ವೈರ್ಯು ಉದ್ಗಾತ್ರು ಮತ್ತು ಬ್ರಹ್ಮ ಅಂತ. ಬ್ರಹ್ಮ ಅನ್ನೋದು ಅದು ಆಮೇಲೆ ಬಂದು ಸೇರಿಕೊಳ್ತು, ಮೊದಲು ಇದ್ದಿದ್ದು ತ್ರೈ ಮುರೆ ಋಕ್ಯಜು ಸಾಮವೇದಗಳನ್ನು ಪ್ರತಿನಿಧಿಸತಕ್ಕಂಥವರು. ಆಮೇಲೆ ಸಾಯಣಾಚಾರ್ಯರು ಅದನ್ನು ವರ್ಣನೆ ಮಾಡ್ತಾ ಹೇಳಿದರು, ಸರ್ವಕರ್ಮಾಭಿಜ್ಞ ಅಂತ. ತ್ರೈ ಈ ಮೂರೂ ವೇದಗಳ ವಿಷಯದಲ್ಲಿ ಅಧ್ಯಯನ ಮಾಡಿ ಅಭಿಜ್ಞ ಅವನಿಗೆ ಗೊತ್ತಿರಬೇಕು. ಅಂತಹ ವ್ಯಕ್ತಿ ಬ್ರಹ್ಮಸ್ಥಾನದಲ್ಲಿ ಕೂತ್ಕೊಂಡಿರ್ತಾನೆ, ಅಕಸ್ಮಾತ್ ದೋಷ ಗೀಷ ಆದರೆ ಅದನ್ನೆಲ್ಲ ನಿವಾರಣೆ ಮಾಡ್ತಾ ಇರ್ತಾನೆ ಅಂತ ಆಮೇಲೆ ಸೇರಿಕೊಳ್ತದೆ ಅದು ಬಂದು. ಕೊನೆಗೆ ಅದು ಬಿಟ್ಟು ಅಥರ್ವಣ ವೇದವನ್ನು ಪ್ರತಿನಿಧಿಸ್ತಾನೆ ಅಂದರು. ಅಥರ್ವಣ ವೇದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ ಆಗಿ ನೋಡಿದ್ವಿ. ಇರಲಿ, ಈ ನಾಲ್ಕು ಮಂದಿಯಲ್ಲಿ ಋಗ್ವೇದೇನ ಹೋತಾ ಕರೋತಿ, ಯಜುರ್ವೇದೇನ ಅಧ್ವರ್ಯು, ಸಾಮವೇದೇನ ಉದ್ಗಾತ, ತ್ರಿಭಿರ್ಬ್ರಹ್ಮ ಅಂತ ಈ ಮೂರೂ ಗೊತ್ತಿರತಕ್ಕಂಥವನು ಬ್ರಹ್ಮಸ್ಥಾನದಲ್ಲಿರುವುದು. ಋಗ್ವೇದೇನ ಹೋತಾ ಕರೋತಿ, ಹೋತೃಸ್ಥಾನದಲ್ಲಿ ಕುಳಿತುಕೊಳ್ಳಬೇಕಾದ್ದು ಋಗ್ವೇದವನ್ನು ಪ್ರತಿನಿಧಿಸತಕ್ಕ ವ್ಯಕ್ತಿ. ನಿಮ್ಮದು ಋಗ್ವೇದ ತಾನೆ,
ಮತ್ತೆ ಇಲ್ದಿರ ನೀವು ಹೇಗಾಗ್ತೀರಿ? ಋಗ್ವೇದವನ್ನು ಪ್ರತಿನಿಧಿಸುವವರೇ ಈ ಹೋತ್ರ ಸ್ಥಾನದಲ್ಲಿ ಕೂತ್ಕೋಬೇಕು. ದಾಖಲೆ ಮಾಡಿಕೊಳ್ಳಿ, ದೇವತೆಗಳು ಯಜ್ಞ ಮಾಡಿದಾಗ ಆ ಹೋತ್ರ ಸ್ಥಾನದಲ್ಲಿ ಯಾರು ಕೂತ್ಕೊಳ್ತಾರೆ ಅಂದರೆ ಅಗ್ನಿಮೀಳೆ ನೀನು ಕೂತ್ಕೊಳ್ತೀಯಪ್ಪ, ನೀವು ಅಗ್ನಿ ಇದ್ದಾಗೆ. ಹೌದೇನ್ರಿ? ನಿಮ್ಮ ಶ್ರೀಮತಿಯವರು ಒಪ್ಕೊಂಡಿದ್ದಾರ ನಿಮ್ಮನ್ನು? ಮುಟ್ತಾರ ಅಗ್ನಿಯನ್ನು? ಹಾಗಾದರೆ ಇಂತಹ ಅಗ್ನಿಯನ್ನು ಪ್ರಾರ್ಥನೆ ಮಾಡಿದರೆ, ಪೂಜೆ ಮಾಡಿದರೆ, ನಮಸ್ಕಾರ ಕಣಯ್ಯ ಅಂದ್ರೆ ಅಲ್ಲ, ನೀವು ಶ್ರದ್ಧೆಯಿಂದ ಅಧ್ಯಯನವನ್ನು ಮಾಡಿ ಪೂಜೆ ಮಾಡಿದರೆ ಅತೇನೆಯ ಕೊಡ್ತಾನೆ, ರತ್ನಧಾತುಮಂ, ನಿಮಗೆ ರತ್ನವನ್ನು ಕೊಡ್ತಾನೆ. ಋಗ್ವೇದ ಸಂಹಿತೆಯ ಉದ್ಘಾಟನಾ ರುಚಿ ರುಚಿ ಅಂದ್ರೆ ಆಗಲೇ ಹೇಳಿದೆ ಪ್ರಾರ್ಥನೆ ಅಂತ. ಯಾಕೆ ಆ ಹೆಸರುಗಳು ಬಂತು, ವೇದವ್ಯಾಸರು ಹೇಗೆ ಅವ್ರಿಗೆ ಆ ಹೆಸರನ್ನು ತೊಗೊಂಡ್ರು, ಪೈಲ ವೈಶಂಪಾಯನ ಜೈವಿನಿ ಸುಮಂತು ಇವರಿಗೆಲ್ಲ ಹೇಗೆ ಅದನ್ನು ಉಪದೇಶ ಮಾಡಿದರು, ಅದೆಲ್ಲ ಬೇರೆ ಇದೆ, ವಿಸ್ತಾರವಾಗಿರತಕ್ಕಂಥ ವಿಷಯ, ಅದೆಲ್ಲ ನಾನು ಮಾತಾಡೋಕ್ಕೆ ಹೋಗ್ತಿಲ್ಲ. ಆದರೆ ಋಗ್ವೇದ ಸಂಹಿತೆ ಸಂಹಿತಾ ಯಾಗ ಅಂತ ಇದೆ. ಪ್ರತಿಯೊಂದು ವೇದಕ್ಕೂ ಮೂರು ಭಾಗ ಇದೆ, ಒಂದು ಸಂಹಿತೆ, ಒಂದು ಬ್ರಾಹ್ಮಣ, ಒಂದು ಆರಣ್ಯಕ. ಈ ಆರಣ್ಯಕದ ಒಳಗೆ ಉಪನಿಷತ್ತಿರುತ್ತೆ. ಈ ಆರಣ್ಯಕ ಉಪನಿಷತ್ತು ಎರಡು ಸೇರಿ ಒಂದು ಭಾಗ, ಮೂರು ಭಾಗ, ಅದು ನಾಲ್ಕು ಭಾಗ ಅಂತ ಕರೀತಾರೆ. ಈ ಸಂಹಿತೆ ಅಂದರೆ ಅರ್ಥ ಏನಪ್ಪ ಅಂದರೆ ಅದು ರಚನೆಯಾದದ್ದು ಅಲ್ಲ ಅಂತ. ಈ ಬ್ರಾಹ್ಮಣ ಆರಣ್ಯಕ ಅದೆಲ್ಲ ವಿರಚಿಸಲ್ಪಟ್ಟಿದ್ದು, ಅದೆಲ್ಲ ಬರೆದರು ಆಮೇಲೆ ಋಷಿಗಳು. ಆದರೆ ಸಂಹಿತೆ ಅನ್ನತಕ್ಕಂಥದ್ದು ದಾರ್ಶನಿಕ ಸಾಹಿತ್ಯ, ಬಹಳ ವಿಸ್ತಾರವಾದ್ದು, ಬಹಳ ವಿಸ್ತಾರವಾದ್ದು. ಅಂದರೆ 10,005 ನೀವು ದೂರವಾಣಿ ನೋಡ್ತಾ ಕೂತ್ಕೋಬೇಡ್ರಿ ಭಾಸರೆ, ನೀವೇ ಇಲ್ಲಿ ಕೂತ್ಕೊಂಡು ನನ್ನ ಮುಂದೆ, ಅದು ಮುಂದೆ ಕೂತ್ಕೊಂಡು ಬೇರೆ ಕಡೆ ಗಮನ ಕೊಟ್ಟರೆ ನನ್ನ ಗತಿ ಏನು? ಅವರು ಶತಾವಧಾನಿ ಅಂತಾರೆ, ನಾನು ಕೇಳಿಸ್ಕೊಳ್ತಾನೂ ಇದ್ದೀನಿ, ಇದು ಇದನ್ನು ನೋಡ್ತಾ ಇದ್ದೀನಿ. ಆ ಋಗ್ವೇದವನ್ನು 10,552 ಮಂತ್ರಗಳನ್ನು 10 ಭಾಗ ಮಾಡಿದ್ರು, 10 ಮಂಡಲಗಳು ಅಂತ ಕರೆದ್ರು. ಶತರ್ಚಿನರು ಅಂತ ಮೊದಲನೇ ಭಾಗ, 2,006 ರುಚಿಗಳನ್ನು ಹೊಂದಿರತಕ್ಕಂಥ ಶತರ್ಚಿನರು ಅಂದರೆ ಒಂದೊಂದು ಗುಂಪಿಗೆ 100 ಆ ಕಡೆ ಈ ಕಡೆ 110 95 ಹೀಗೆ ಅಂತೂ 100 ಸುತ್ತಮುತ್ತಲೂ ಇರತಕ್ಕಂಥ ರುಚಿಗಳನ್ನೆಲ್ಲ ಒಂದು ಗುಂಪು ಮಾಡಿ ಅದಕ್ಕೆ ಶತರ್ಚಿನರು ಅಂತ ಕರೆದಿರೋದನ್ನು. ಎರಡನೆಯ ಮಂಡ ಪ್ರಸಿದ್ಧವಾಗಿರೋದು ಗೃತ್ಸಮದ ಅಂತ, ಅಲ್ಲ ಅದರ ಪೂರ್ಣ ಹೆಸರು ಗೃತ್ಸಮದನ ಅಂತ, ತುಂಬ ಸುಂದರವಾಗಿದ್ದ ಋಷಿ ಅಂತ. ಗೃತ್ಸಮದನ ಅನ್ನತಕ್ಕಂಥ ಋಷಿ 429 ಮಂತ್ರಗಳನ್ನು ದರ್ಶನ ಮಾಡಿದ. ಮೂರನೆಯ ಮಂಡಲ ವಿಶ್ವಾಮಿತ್ರರು, ಮಧುಚ್ಛಂದ ವಿಶ್ವಾಮಿತ್ರ, ಓ ಆತ ಅತ್ಯದ್ಭುತವಾದಂಥ ಋಷಿ, ಕ್ಷತ್ರಿಯನಾಗಿದ್ದು ಬ್ರಾಹ್ಮಣನಾದಾತ. ನಮಗೆ ಈ ಋಗ್ವೇದದ ಅಥವಾ ಈ ಭರತ ಭೂಮಿಯ ಒಂದು ವಿಶೇಷ ನಾವು ಅರ್ಥ ಮಾಡಿಕೊಂಡಿಲ್ಲ. ನಾವು ಸುಮ್ಮನೆ ಜಾತಿಯ ಬ್ರಾಹ್ಮಣ, ಈ ಶೆಟ್ಟಿ, ಆ ಕ್ಷತ್ರಿಯ, ಈ ಶೂದ್ರ ಹೀಗೆಲ್ಲ ಮಾತಾಡ್ತೀವಿ ನಾವು. ವೈದಿಕ ಸಾಹಿತ್ಯದಲ್ಲಿ ಮತ್ತು ಹೆಂಗಸರ ಬಗ್ಗೆ ಬೆಲೆನೇ ಇಲ್ಲ ಹೆಂಗಸರಿಗೆ ಈಗಿನ ಕಾಲದಲ್ಲಿ. ನೀವು ಋಗ್ವೇದವನ್ನು ನೋಡಬೇಕು, ಗಮನಿಸಿ, ಅದ್ವೈತ ಸಿದ್ಧಾಂತದ ಮೊಟ್ಟ ಮೊದಲನೆಯ ಸ್ತಂಭ ಅಂದರೆ ಪ್ರಜ್ಞಾನಂ ಬ್ರಹ್ಮ ಅನ್ನತಕ್ಕಂಥದ್ದು. ಇರುವ 4 ಮಹಾವಾಕ್ಯಗಳಲ್ಲಿ ಮೊಟ್ಟ ಮೊದಲನೆಯ ವಾಕ್ಯ ಪ್ರಜ್ಞಾನಂ ಬ್ರಹ್ಮ. ಯದೇತತ್ ಹೃದಯಂ ಮನಸಶ್ಚೇತತ್ ಸಂಜ್ಞಾನಂ ಆಜ್ಞಾನಂ ವಿಜ್ಞಾನಂ ಪ್ರಜ್ಞಾನಂ ಮೇಧ ದೃಷ್ಟಿ ಧೃತಿ ಮತಿ ಮನೀಷಾ ಜ್ಯೋತಿ ಸ್ಮೃತಿ ಸಂಕಲ್ಪ ಕೃತು ಅಸು ಕಾಮ ವಶ ಇತಿ ಸರ್ವಾಣಿ ಏವ ಏತಾನಿ ಪ್ರಜ್ಞಾನಸ್ಯ ನಾಮಧೇಯಾನಿ ಭವಂತಿ ಐತರೇಯ ಉಪನಿಷತ್.
ಆ ಐತರೇಯ ಉಪನಿಷತ್ತಿನಲ್ಲಿ ಬರತಕ್ಕಂಥ ಪ್ರಜ್ಞಾನಂ ಬ್ರಹ್ಮ ಅನ್ನತಕ್ಕಂಥದ್ದನ್ನು ಕೊಟ್ಟಿದ್ದು ಒಬ್ಬ ಶೂದ್ರ. ದಯವಿಟ್ಟು ಕೇಳಿಸ್ಕೊಳ್ಳಿ ಇದನ್ನು. ನಮ್ಮ ವೈದಿಕ ಚಿಂತನೆ ಅಥವಾ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರ ಔನ್ನತ್ಯ ಏನು ಅಂದರೆ, ಒಬ್ಬ ಶೂದ್ರ ಕೊಟ್ಟಂತಹ ಆ ಪ್ರಜ್ಞಾನಂ ಬ್ರಹ್ಮ ಅನ್ನತಕ್ಕಂಥದ್ದನ್ನು ತಲೆ ಮೇಲೆ ಇಟ್ಕೊಂಡು ಮಹಾವಾಕ್ಯ ಅಂತ ಹೇಳಿದರು. ಇದನ್ನು ಒಪ್ಕೊಳ್ಳೋದಕ್ಕೆ ಅರಗಿಸ್ಕೊಳ್ಳೋಕ್ಕೆ ಬ್ರಾಹ್ಮಣರಿಗೆ ಸಾಧ್ಯ ಇಲ್ಲ. ಅಂದರೆ ಅಷ್ಟು ಔನ್ನತ್ಯ ವಿಚಾರಧಾರೆಯನ್ನು ಹೊಂದಿರತಕ್ಕಂಥ ಋಗ್ವೇದ ಅದು. ವಿಶ್ವಾಮಿತ್ರರ ಹೆಸರು ಹೇಳ್ತಾ ಈ ಸಂದರ್ಭಕ್ಕೆ ಬಂದೆ. ಅವರು 627 ಮಂತ್ರಗಳನ್ನು ದರ್ಶನ ಮಾಡಿದರು. ಒಬ್ಬ ಕ್ಷತ್ರಿಯನಾಗಿದ್ದು ಬ್ರಾಹ್ಮಣನಾಗಿ ಪರಿವರ್ತನೆ ಆದ ವ್ಯಕ್ತಿ. ಅದಾದ ಮೇಲೆ ನಾಲ್ಕನೆಯ ಮಂಡಲ ವಾಮದೇವ ಗೌತಮರು ಅಂತ 589 ರುಚಿಗಳನ್ನು ದರ್ಶನ ಮಾಡಿದರು. ಅದಾದ ಮೇಲೆ ಅತ್ರಿ ಮಹರ್ಷಿಗಳು, ಅವ್ರದ್ದೊಂದು ದೊಡ್ಡ ಕಥೆ. ಅತ್ರಿ ತ್ರಿ ಅಂದರೆ ನಮಗೆ ಮೂರು ವಿಧವಾಗಿರತಕ್ಕಂಥ ಪಾಪಗಳು ಬರುತ್ತೆ. ಅ ಅಲ್ಲ, ಯಾರು ಅತ್ರಿಯ ಅಧ್ಯಯನವನ್ನು ಮಾಡುತ್ತಾರೋ ಅವರಿಗೆ ಆ ಮೂರು ವಿಧವಾದ ಪಾಪಗಳು ಬರಲ್ಲ ಅಂತ. ಅತ್ರಿ ಅವರು 727 ಮಂತ್ರಗಳನ್ನು, 727 ರುಚಿಗಳನ್ನು ದರ್ಶನ ಮಾಡಿದರು. ಅವರಾದ ಮೇಲೆ ಭರದ್ವಾಜರು ಬಂದರು. ಅವ್ರದ್ದೊಂದು ದೊಡ್ಡ ಕಥೆ. ಶ್ರೀಮದ್ ರಾಮಾಯಣವನ್ನು ಬರೆದವರು ಅವರು. ಮಾ ನಿಷಾಧ ಪ್ರತಿಷ್ಠಾನ್ ತ್ವಗಮ ಶಾಶ್ವತಿ ಸಮ ಯತ್ ಕ್ರೌಂಚ ಮಿಥುನಾದೇಕಂ ಅವಧಿ ಕಾಮಮೋಹಿತ ಅಂತ ವಾಲ್ಮೀಕಿ ಮಹರ್ಷಿಗಳು ದರ್ಶನ ಮಾಡಿ ದರ್ಶನ. ಮತ್ತೆ ಆತನು ದಾರ್ಶನಿಕ ಕವಿಯೇ, ಬರೆದು ಹೇಳಿದ್ದಲ್ಲ. ಶ್ಲೋಕಸ್ಯ ಮಾಗತಃ ಅಂದರು. ಏ ಶೋಕ ಅನ್ನತಕ್ಕಂಥದ್ದು ಶ್ಲೋಕ ಆಗೋಯ್ತಯ್ಯ. ಅವ್ರು ಹೇಳಿದರು, ಬರೆದಿದ್ಯಾರದನ್ನ ಪಕ್ಕದಲ್ಲಿದ್ದ ಭರದ್ವಾಜ ಮಹರ್ಷಿ. ಯಾರಾದರೂ ಭರದ್ವಾಜ ಗೋತ್ರದವರು ಇದ್ದಾರೆ ಇಲ್ಲಿ? ನೀವು ನೋಡ, ಭರದ್ವಾಜ ಗೋತ್ರದವರು ನಮಗೆ ಆದಿಕವಿ ವಾಲ್ಮೀಕಿಯ ರಾಮಾಯಣವನ್ನು ಕೊಟ್ಟವರು ಅಂತ. ಹಾಗಾಗಿ ನಿಮಗೆ ಬೆಲೆ ಜಾಸ್ತಿ ಆ ಅರ್ಥದಲ್ಲಿ, ಕಾವ್ಯಕ್ಷೇತ್ರದಲ್ಲಿ. ಅಂತಹ ಭರದ್ವಾಜರು 765 ಮಂತ್ರಗಳನ್ನು ದರ್ಶನ ಮಾಡಿದರು. 7ನೇದಾಗಿ ಬ್ರಹ್ಮರ್ಷಿ ವಸಿಷ್ಠರು, ಬಹುದೊಡ್ಡ ಹೆಸರು ವಸಿಷ್ಠರು. ವಸಿಷ್ಠ ಅನ್ನುವುದರ ಮೂಲ ವಶ ಅಂತ, ವಶೀಕೃತ ಚಿತ್ತ ಅಂತ. ಅವರು ತಮ್ಮ ಎಲ್ಲ ಇಂದ್ರಿಯಗಳನ್ನು ತಮ್ಮ ಹಿಡಿತದಲ್ಲಿಟ್ಟುಕೊಂಡಿದ್ದರು. ಅಂತಹ ಹೆಸರು ಮತ್ತೊಬ್ಬ ಏಕೈಕ ವ್ಯಕ್ತಿಗೆ ಬಂದಿದ್ದು ಶ್ರೀರಾಮರಿಗೆ. ವಶೀ ಅಂತ ಕರೀತಾರೆ ವಾಲ್ಮೀಕಿಯವರು. ಅಂತಹ ವಸಿಷ್ಠರು ದರ್ಶನ ಮಾಡಿದ್ದು 841 ರುಚಿಗಳನ್ನು. ಆನಂತರ 8ನೆಯವರು ಕಣ್ವ ಮಹರ್ಷಿಗಳು, ಅವರು ದರ್ಶನ ಮಾಡಿದ್ದು 1716 ರುಚಿಗಳನ್ನು. ಕಣ್ವ ಮಹರ್ಷಿಗಳು ಅಂತೂ ನಿಮಗೆ ಶಕುಂತಲೆಯ ಸಾಕು ತಂದೆಯಾಗಿ ಪ್ರಸಿದ್ಧರಾದಂಥವರು ಕಣ್ವ ಮಹರ್ಷಿಗಳು, ಬಹುದೊಡ್ಡ ಋಷಿಗಳು. ಅದಾದಮೇಲೆ 9ನೇದು ಪವಮಾನ ಸೂಕ್ತಗಳು ಅಂತ, ಪುಮಾನ್ ಅಂತ ಬರುತ್ತೆ ಪವಮಾನ ಅನ್ನೋದು. ಪವಮಾನ ಅಂದರೆ ಶುದ್ಧಿ ಅಂತ ಅಷ್ಟೆ. ಉಳಿದ ಎಲ್ಲ ಮಂಡಲಗಳು ಹಲವಾರು ದೇವತೆಗಳನ್ನು ಕುರಿತು ಚಿಂತನೆ ಮಾಡಿದರೆ, ಪವಮಾನ ಸೂಕ್ತ ಒಂದೇ ಒಂದು ದೇವತೆಯನ್ನು ಕುರಿತು ಚಿಂತನೆ ಮಾಡುತ್ತೆ, ಅದು ಚಂದ್ರ ಸೋಮ. ಪವಮಾನ ಸೋಮ ಅಂತ ಸ ಉಮಾ ಅಂತ, ಉಮಾಸಹಿತವಾದ ಶಿವ ಅಂತ. ಪರಮೇಶ್ವರ ಎಲ್ಲಪ್ಪ ಇದೆಯಾ ಅವರು ಉಮಾ ಅಂದರೆ, ಉಮಾ ಅಂದರೆ ಅರ್ಥ ಮಹೇಶ್ವರ ಸಹಿತ ಮಹೇಶ್ವರ. ಪೌಮಾ ಪೌಮಾನ ಇದು 1108 ವೃಕ್ಷಗಳಿದೆ. ಆ ಚಂದ್ರ ಔಷಧಿ ದೇವ. ಗಣಪತಿಯನ್ನು ಪ್ರತಿನಿಧಿಸತಕ್ಕಂಥ ಸಸ್ಯ ಯಾವುದ್ರಿ? ಗರಿಕೆ. ಇಲ್ಲಿದ್ದಾರೆ ನೀವೇ ಹೇಳಬೇಕು, ಗರಿಕೆ. ಈಶ್ವರ ಇಷ್ಟಪಡ್ತಕ್ಕಂಥ ಸಸ್ಯ ಯಾವುದು? ಬಿಲ್ವ. ವಿಷ್ಣುಗೆ ಹಾಗೇ, ಚಂದ್ರನಿಗೆ ಸೋಮ. ಆ ಸೋಮ ಕೃಷ್ಣ ಪಕ್ಷದಲ್ಲಿ ಈ ಔಷಧಿಗಳಲ್ಲಿ ಪ್ರವೇಶ ಮಾಡ್ತಾನೆ. ಆದ್ದರಿಂದಲೇ ಔಷಧಿಯ ಪತಿ ಅಂತ, ಔಷಧೀಪತಿ ಅಂತ ಕರೀತಾರೆ. ಆ ಚಂದ್ರನ ಆ ಶಕ್ತಿ ಹೆಚ್ಚು ಕ್ರೋಢೀಕರಿಸಿರತಕ್ಕಂಥದ್ದು ಸೋಮಲತೆಯಲ್ಲಿ.
ಆ ಸೋಮಲತೆಯನ್ನು ತಂದು ಆ ರಸವನ್ನು ಹಿಂಡಿ ಒಂದು ಜರಡಿಯಲ್ಲಿ ಪವಿತ್ರ ಅಂತ ಕರೀತಾರೆ ಆ ಜರಡಿಯಲ್ಲಿ ಶೋಧಿಸಿದಾಗ ಪವಮಾನ ಸೋಮವಾಗಿ ಬರುತ್ತೆ ಪವಮಾನ ಅಂದ್ರೆ ಮತ್ತೆ ಹೇಳ್ತೀನಿ ಪುಮಾನ್ ಪುಮಾನ್ ಅಂದರೆ ಪರಿಶುದ್ಧವಾಗಿರತಕ್ಕಂಥ ಸೋಮರಸ ಅಂತ ಆ ಸೋಮವೇ ಎಲ್ಲ ಯಜ್ಞಯಾಗಾದಿಗಳಿಗೂ ಮೂಲ ಆ ಸೋಮವನ್ನು ಇಟ್ಟುಕೊಂಡೇನೆ ಮಾಡಿ ಕೊನೆಯಲ್ಲಿ ಸೋಮಪಾನ ಮಾಡತಕ್ಕಂಥದ್ದು ಇನ್ನು ಹತ್ತನೆಯದು ಕ್ಷುದ್ರ ಸೂಕ್ತಗಳು ಅಥವಾ ಮಹಾಸೂಕ್ತಗಳು ಅಂತ 1754 ರುಚಿಗಳಿರತಕ್ಕಂಥದ್ದು ಇಷ್ಟು ಹೇಳಿದ್ನಲ್ಲ ಅದೆಲ್ಲ ಕೂಡಿದರೆ ನಿಮಗೆ ಬರತಕ್ಕಂಥದ್ದು 10552 ರುಚಿಗಳು ಅಂದರೆ ನೀವು ಗಮನಿಸಬೇಕು ಇಷ್ಟು ವಿಸ್ತಾರವಾದ ಇಷ್ಟು ಒಂದೊಂದು ಮಂಡಲಕ್ಕೂ ಒಂದೊಂದು ವಿಶೇಷ ಇದೆ ಅದೆಲ್ಲ ನಾನು ಹೇಳಬೇಕಾದ್ರೆ ನರಸಿಂಹಮೂರ್ತಿಗಳು ಇನ್ನೊಂದು ಸಲ ಒಂದು 2 ಗಂಟೆ ಕೊಟ್ಟು ಕೂಡಿಸ್ಬೇಕು ನಾನು ಈ ಸಭೆಯಲ್ಲಿ ಕೂಡಿಸ್ರೆ ಹೇಳಲ್ಲ ದೊಡ್ಡ ಸಭೆಯಲ್ಲಿ ಕೂಡಿಸ್ಬೇಕು ಆತ್ಮೀಯರೇ ಇಂತಹ ಋಗ್ವೇದ ಸಂಹಿತೆ ನಂಗೆ ಗೊತ್ತಿಲ್ಲ ಎಷ್ಟೊತ್ತು ಮಾತಾಡಿದೆ ಅಂತ ಎಷ್ಟು ನಿಮಿಷ ಆಯ್ತಪ್ಪ ನಾನು ಹೊರಟು 20 ನಿಮಿಷ ಆಗಬೇಕಾಯಿತು ಹೌದೇನ್ರಿ ಇರಲಿ ಇಂತಹ ಋಗ್ವೇದವನ್ನು ಇದನ್ನು ಸಂಹಿತೆ ಅಂತ ಕರೆದು ಇಷ್ಟನ್ನು ಇಷ್ಟು ನಾನು ಹೇಳಿದ್ದನ್ನು ಸಂಹಿತೆ ಯಾವಾಗಲೂ ದರ್ಶನ ಮಾಡತಕ್ಕದ್ದು ದಾರ್ಶನಿಕ ಸಾಹಿತ್ಯ ಏನು ಹಾಗಂದ್ರೆ ಅರ್ಥ ಅಂದರೆ ಮೊಟ್ಟ ಮೊದಲು ವೇದಗಳಿಗೆ ಭಾಷ್ಯವನ್ನು ಬರೆದರು ಶೃಂಗಗಿರಿ ಸಂಸ್ಥಾನದಲ್ಲಿ ಯತಿಗಳಾಗಿದ್ದಂಥ ಸಾಯಣಾಚಾರ್ಯರು ನಮಗೆ ನಾನು ಪ್ರಾರಂಭದಲ್ಲಿ ಹೇಳಿದಾಗೆ ನಮಗೆ ಅದರ ಯೋಗ್ಯತೆಯೇ ಗೊತ್ತಿಲ್ಲ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೊಂದುಕೊಂಡು ಹೇಳ್ತಾ ಇದ್ದೀನಿ ಅಂದರೆ ಆ 400-500 ವರ್ಷಗಳ ಹಿಂದಿನ ಶೇಕ್ಸ್ಪಿಯರ್ನ ತಲೆ ಮೇಲೆ ಕುಡಿಸ್ಕೊಳ್ತೀವಲ್ಲ ನಮಗೇನು ಗೊತ್ತೇ ಇರಲ್ಲ ಪ್ರೌಢಶಾಲೆಯಲ್ಲಿ ಈ ಶೇಕ್ಸ್ಪಿಯರ್ ಬಗ್ಗೆ ಒಂದು ಲೇಖನ ಬರೀರಿ ಅಂತೀರಿ ನಮ್ಮ ತಲೆ ನಾವೇನು ಬರಿತೀವಿ ನಾವು ಅದೇ ಗೊತ್ತಿಲ್ಲ ಅಂಥದ್ದು ಅವನಪ್ಪ ಅವನ ತಾತ ಅವನ ಮುತ್ತಾತ ಅವನ ಮುರಿ ಇಂಥ ತಾತ 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 ತಾತನಷ್ಟು ಪ್ರಾಚೀನರಾಗಿ ಇಡೀ ಪ್ರಪಂಚದಲ್ಲಿ ದಯವಿಟ್ಟು ಕೇಳಿಸ್ಕೊಳ್ಳಿ ಇಡೀ ಪ್ರಪಂಚದ ಸಾಹಿತ್ಯದಲ್ಲಿ ಇಡೀ ಪ್ರಪಂಚ ಸಾಹಿತ್ಯದಲ್ಲಿ ಋಗ್ವೇದಕ್ಕೆ ಸಮಾನವಾದ ಇನ್ನೊಂದು ಇಲ್ಲ ರೀ ಚಪ್ಪಳೆನೇ ಹೊಡೆಯಲ್ಲ ಇಷ್ಟು ದೊಡ್ಡ ವಾಕ್ಯ ಅದು ನಿಮ್ಗೆ ಗೊತ್ತಾಗ್ತಾ ಇಲ್ಲ ನಾನು ಇಂಗ್ಲೆಂಡ್ಗೆ ಹೋಗಿದ್ದಾಗ ಅಲ್ಲಿ ನಾನೊಂದು 8-10 ಜನ ಕೇಳಿದೆ ಅಯ್ಯ ನಾನು ಭಾರತದಿಂದ ಬಂದಿದ್ದೀನಿ ಬೇರೆ ಬೇರೆ ಸ್ತರದವರನ್ನು ಕೇಳಿದೆ ಅವ್ರ ವ್ಯಾಪಾರಸ್ಥನ ಅವ್ರ ಪುಸ್ತಕದ ವ್ಯಾಪಾರಿನ ಇನ್ಯಾರೋ ಅಲ್ಲಿರತಕ್ಕಂಥ ಒಬ್ಬ ಕ್ರಿಶ್ಚಿಯನ್ ಪಾದ್ರಿನ ಈ ಬೇರೆ ಬೇರೆ ಸ್ತರದವ್ರನ್ನ ನಿಮ್ಮ ದೇಶದಲ್ಲಿ ನಾನು 2-3 ದಿವಸ ಇರ್ತೀನಿ ಇಲ್ಲಿ ನಾನು ನೋಡಲೇಬೇಕಾದ್ದು ಏನಪ್ಪ ಕಾಲ ಇಲ್ಲ ನನಗೆ ಯಾವೊಂದು 2-3 ಹೇಳೋಕ್ಕಾಗಲ್ಲ ಯಾವುದಾದ್ರು ಒಂದು ಹೇಳಿ ನಾನು ಇಷ್ಟಪಟ್ಕೊಂಡು ಬಂದೀನಿ ಅದೇನೋ ಬೆಳಗಿನ ಹೊತ್ತು ಅದು ಯಾವುದೋ ಒಂದು ಅರಮನೆ ಆ ಅರಮನೆಯಲ್ಲಿ ಆ ರಕ್ಷಕ ಭಟರು ಹೋಗ್ತಾರೆ ಬರ್ತಾರೆ ಅದನ್ನು ನೋಡೋಕೆ 1000 ಜನ ಕಾಯ್ತಾ ಇರ್ತಾರೆ ಅಲ್ಲಿ ನಮ್ಮೂರಿನ ಗೊರವಯ್ಯ ಇದ್ದಾಗಿರ್ತಾರೆ ಅವರು ಅದನ್ನು ನೋಡಿ ಅಂದ್ರೆ ಅಯ್ಯೋ ನಂಗೆ ಅದೇನು ಅಷ್ಟು ಆಸಕ್ತಿ ಇಲ್ಲ ಕಣಯ್ಯ ಯಾವುದಾದ್ರು ಗಂಭೀರವಾಗಿರೋದು ಏನಾದರೂ ನೋಡಬೇಕಾದ್ರೆ ಹೇಳಿ ಸುಮಾರು 10 ಜನ ಕೇಳಿದ್ದೀನಿ ರೀ 10 ಜನ ಒಂದೇ ಹೆಸರು ಹೇಳ್ತಾರೆ ಶೇಕ್ಸ್ಪಿಯರ್ ಅವರ ಸಮಾಧಿ ನೋಡ್ರಿ ಅಂತ ಕುಮಾರವ್ಯಾಸನ ಸಮಾಧಿ ಎಲ್ಲಿದೆ ಪಂಪನ ಸಮಾಧಿ ಎಲ್ಲಿದೆ ನಾನಾಗಲೇ ಹೇಳಿದೆ ಶೇಕ್ಸ್ಪಿಯರ್ನ ಎಷ್ಟು ಹಳಬರಿ ಇವರೆಲ್ಲ ಅಂತ ಅಥವಾ ಋಷಿಗಳ ಸಮಾಧಿ ಎಲ್ಲಿದೆ ರೀ ಏ ನೋಡಿದೀವ ನಾವು ನಮಗೆ ಆ ಅಭಿಮಾನವು ಹಾಗೆ ನೋಡಿದರೆ ಅದೆಲ್ಲ ಜಾಸ್ತಿ ಇರೋದು ನಮ್ಮಲ್ಲಿ ಆ ಶೇಖ್ ಪುಟಾಣಿ ನಂಗೆ ಶೇಕ್ಸ್ಪಿಯರ್ನ ಕಂಡ್ರಾಗಲ್ಲ ನನಗೆ ಏನೂ ಶಕ್ತಿ ಇಲ್ಲ ಕುವೆಂಪು ಅವರು ಅವರು ರಾಮಾಯಣ ದರ್ಶನ ಬರೆದಾಗ ಅವ್ರು ನೆನಪಿಸ್ಕೊಳ್ತಾರೆ ಯಾವ್ಯಾವ ಕವಿಗಳಿಗೆ ನಾನು ನಮಸ್ಕಾರ ಮಾಡ್ತೀನಿ ಹೋಬರಗೆ ವರ್ಜಿಲಗೆ ಡಾಂಟೆಮೆಂಡ್ ಮಿಲ್ಟನಗೆ ರಾರಣಪ್ಪಂಗೆ ನಮ್ಮ ಕುಮಾರವ್ಯಾಸ ಶೇಕ್ಸ್ಪಿಯರ್ ಹೆಸರು ಹೇಳಲ್ಲ ಅವರು ಆದರೆ ನಾವು ಶೇಕ್ಸ್ಪಿಯರ್ ಶೇಕ್ಸ್ಪಿಯರ್ ಅಂತೀವಿ ಅಂತ ಬರ್ದಿದ್ದೀವಿ ತಾನೇ ಪರೀಕ್ಷೆಗಳಲ್ಲೆಲ್ಲ ಆದರೆ ಹೇಳಿ ದಯವಿಟ್ಟು ಹೇಳಿ ಲಕ್ಷ್ಮೀಶನ ಬಗ್ಗೆ ಎಷ್ಟು ಪ್ರಶ್ನೆ ಕೇಳಿದ್ದಾರೆ ಎಷ್ಟು ಬರೆದಿದ್ದೀವಿ ನಾವು ಕುಮಾರವ್ಯಾಸನ ಎಷ್ಟು ಬರೆದಿದ್ದೀವಿ ಅಥವಾ ಈಗ ಋಗ್ವೇದದ ಬಗ್ಗೆ ಎಷ್ಟು ಬರೆದಿದ್ದೀವಿ
ಆ ಋಗ್ವೇದದ ಈ 10552 ಸಂಹಿತೆಯ ಅಂದರೆ ದಾರ್ಶನಿಕ ಸಾಹಿತ್ಯದ ನಿಮಗೆ ನೋಡಿ ಸಾಯಣಾಚಾರ್ಯರು ಏನೇ ಅದು ದಾರ್ಶನಿಕ ಸಾಹಿತ್ಯ ಅಂದ್ರೆ ಒಂದು ವಾಕ್ಯ ಹೇಳ್ತಾರೆ ದಾರ್ಶನಿಕ ಸಾಹಿತ್ಯವನ್ನು ಬರೆಯುವುದಲ್ಲ ಅಂತ ಆಗ್ಲೇ ಹೇಳಿದೆ ಅದು ದರ್ಶನ ಮಾಡಿದ್ದು ಅಂತ ಅಂದ್ರೆ ಅದು ಹೇಗೆ ಕೂತ್ಕೊಂಡಿರ್ತಾನೆ ಕಾಣಿಸುತ್ತೆ ಅದನ ಕಣ್ಣಿಗೆ ಆತನ ಕಣ್ಣಿಗೆ ಮುಚ್ಚಿದ ಕಣ್ಣಿನ ಹಿಂದೆ ಕಂಡಂತಹ ಮಂತ್ರವನ್ನು ಆತ ಹೇಳ್ತಾನೆ ಪಕ್ಕದಲ್ಲಿ ಇರತಕ್ಕಂತ ನೀವಲ್ಲ ಆ ಗುರುಗಳ ಪಕ್ಕದಲ್ಲಿ ಇದ್ದಂತ ಶಿಷ್ಯರು ಕೇಳಿಸ್ಕೊಳ್ತಾರೆ ಆದ್ರಿಂದ ಅದನ್ನು ಶ್ರವಣ ಮಾಡಿದ್ದರಿಂದ ಅದಕ್ಕೆ ಶ್ರುತಿ ಅಂತ ಹೆಸರು ಬಂತು ಆ ಕೇಳಿಸ್ಕೊಂಡ್ರಲ್ಲ ಅವರವರ ಶಿಷ್ಯರಿಗೆ ಹೇಳಿದರು ಮೂರೂವರೆ ಸಾವಿರ ವರ್ಷ ಇದಕ್ಕಿಂತ ಪವಾಡ ಇನ್ನೊಂದಿಲ್ಲ ರೀ ಮೂರೂವರೆ ಸಾವಿರ ವರ್ಷಗಳಿಂದ ಒಂದು ಅಕ್ಷರ ಹೆಚ್ಚು ಕಮ್ಮಿ ಆಗದೆ 10552 ಬಂದ್ಬಿಟ್ಟಿದೆ ಇಲ್ಲಿ ತನಕ ಓ ಹೊಡೆಯೋದ್ರಿ ಚಪ್ಪಾಳಿ ಚೆನ್ನಾಗಿ ಹೊಡೀರಿ ನಮಗೆ ಚಪ್ಪಾಳೆ ಹೊಡೆಯೋಕ್ಕೂ ಬರಲ್ಲ ಮತ್ತೆ ಹೀಗಂದ್ಬಿಡ್ತೀವಿ ಇದು ಅದ್ಭುತವಾದ ವಿಷಯಗಳ್ರಿ ನೀವು ನೆನಪಿನಲ್ಲಿ ಇಟ್ಕೊಳ್ಳೇಬೇಕಾದ ವಿಷಯ ಇದು ಎಷ್ಟು ಶಕ್ತಿ ಇದೆ ನಮ್ಮ ಮಂತ್ರಗಳಲ್ಲಿ ಅಂತ ನೀವು ದಯವಿಟ್ಟು ಕೇಳಿಸ್ಕೊಳ್ಳಿ ನಾನು ಸುಮ್ಮನೆ ಬಾಯರಿಯವ್ರ ಕಿವಿನಲ್ಲಿ ಒಂದು ವಾಕ್ಯ ಹೇಳ್ತೀನಿ ಅಲ್ಲಿ ಪರಮೇಶ್ವರ ಹತ್ರಕ್ಕೆ ಹೋಗ್ಬೇಕಾದ್ರೆ 20 ರೂಪಾಯಿ ಆಗಿಬಿಟ್ಟಿರುತ್ತೆ ಅದಕ್ಕೆ ಏನೇನೋ ಆಗಿಬಿಟ್ಟಿರುತ್ತೆ ನಾನು ಹೇಳಿದ ವಾಕ್ಯ ಹೋಗಿ 20 ವಾಕ್ಯ ಬೇರೆ ಆಗಿರುತ್ತೆ ಆದರೆ 10552 ಮಂತ್ರಗಳು ಆವತ್ತಿದ್ದಿದ್ದು ಇವತ್ತಿಗೂ ಹಾಗೆ ಹೇಗಿದೆ ಒಂದು ಅಕ್ಷರ ಹೆಚ್ಚು ಕಮ್ಮಿ ಆಗಿಲ್ಲ ಒಂದು ಏತ್ವ ಓತ್ವ ಹೆಚ್ಚು ಕಮ್ಮಿ ಇಲ್ಲ ಹೇಗಿದೆ ಹೇಗಿದೆ ಅಂದರೆ ನಮ್ಮಲ್ಲಿ ಪಾಠ ವ್ಯವಸ್ಥೆ ಇತ್ತು ಒಂದು ವಾಕ್ಯವನ್ನು ಒಂದು ಸಂಹಿತಾ ವಾಕ್ಯವನ್ನು ಬೇರೆ ಬೇರೆ ತರಹ ನಿಮಗೆ ಅದೆಲ್ಲ ಹೇಳೋದಕ್ಕೆ ನನಗೆ ಕಾಲವೂ ಇಲ್ಲ ನಿಮಗೂ ಕಾಲ ಇಲ್ಲ ಮೂದ್ರೆ ಸಾಕು ಅಂತ ಇದ್ದಾರೆ ಕೆಲವರಿಗೆ ಯಾಕೆಂದರೆ ಅದು ಪೂರ್ಣಾಹುತಿ ಆಗಬೇಕು ಅದಾದಮೇಲೆ ಊಟ ಬೇರೆ ಆಗಬೇಕಾಗಿದೆ ಈಗಲೇ 1 ಗಂಟೆ ಆಗುತ್ತೇನಪ್ಪ 12 ಗಂಟೆ ಆಯಿತಾ ಪಾಠ ವ್ಯವಸ್ಥೆ ಅಂದರೆ ನಾವೆಲ್ಲ ತಿಳ್ಕೊಂಡಿರೋದು ಪದಪಾಠ ಇದೆ ಕ್ರಮಪಾಠ ಇದೆ ಚೆನ್ನಾಗಿದ್ದೀರೇನ್ರಿ ಕೂತ್ಕೊಳ್ಳಿ 4 ಪಾಠಗಳಿದೆ ಅಂತ ನಾವು ತಿಳ್ಕೊಂಡಿದ್ದೀವಿ ಪದಪಾಠ ಕ್ರಮಪಾಠ ಜಟಾಪಾಠ ಘನಪಾಠ ಇದೇ ಅರಗಿಸ್ಕೊಳ್ಳೋಕ್ಕಾಗಲ್ಲ ನಮಗೆ 8 ಪಾಠಗಳಿತ್ತು ನಮ್ಮಲ್ಲಿ 8 ಪಾಠಗಳ ಮೂಲಕ ಒಂದು ವಾಕ್ಯ ಹರಿದು ಬರ್ತಾ ಇತ್ತು ನಿಮಗೆ ಪಾಠ ಅಂದರೆ ಅರ್ಥ ಏನು 8 ಪಾಠಗಳು ಅಂದರೆ ಅರ್ಥ ಏನು ಬೇಡಿ 4 ಪಾಠ ಅಂದ್ರೇನು ಅದೆಲ್ಲ ಹೆಚ್ಚು ವಿವರಣೆ ಕೊಡೋ ತನಕ ಅರ್ಥ ಆಗಲ್ಲ ಆಯಿತು ಈಗ ನಾನು ವಿವರಣೆ ಕೊಡೋಕ್ಕೆ ಹೋಗೋದಿಲ್ಲ ಅಂತೂ ಅಂತಹ ಪಾಠ ವ್ಯವಸ್ಥೆಯಲ್ಲಿ 3500 ವರ್ಷಗಳು ಕ್ರಮಿಸಿ ಬಂದ್ಬಿಡ್ತಲ್ಲ ಇದು ಅದು ಹೇಗೆ ಇದಕ್ಕಿಂತ ಪವಾಡ ಇದೆಯೇನ್ರಿ ನೀವು ಇದನ್ನು ದಾಖಲು ಮಾಡಿಕೊಳ್ಳಿ ಈ ವಿಷಯವನ್ನು ಈ ಹೆಸರನ್ನು ಈ ಅಂಶವನ್ನು ಇವತ್ತು ನಾವು ಏನು ಋಗ್ವೇದ ಸಂಹಿತೆ ಅಂತ ಮಾತಾಡ್ತಾ ಇದ್ದೀವಿ ಅದು ನಮಗೆ ಕೈಗೆ ಪುಸ್ತಕವಾಗಿ ಸಿಕ್ಕಿದ್ದು ಪುಸ್ತಕ ಹಿಡ್ಕೊಳ್ಳೋ ಪುಸ್ತಕ ಅಲ್ಲ ಇಷ್ಟಿದೆ ಆ ಪುಸ್ತಕ ಒಂದರ ಪಕ್ಕದಲ್ಲಿ ಒಂದು ಪುಸ್ತಕವನ್ನಿಟ್ಟರೆ ಇಷ್ಟಾಗುತ್ತೀರಿ ಜಯಚಾಮರಾಜೇಂದ್ರ ಒಡೆಯರವರು ಮೊಟ್ಟ ಮೊದಲು ಇಡೀ ಭಾರತದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಋಗ್ವೇದವನ್ನು ಕನ್ನಡದಲ್ಲಿ ಅಚ್ಚು ಮಾಡಿದರು ಅದು ನಡೆದದ್ದು 1000 ನಮಗೆ ಸ್ವಾತಂತ್ರ್ಯ ಯಾವಾಗ ಬಂತು ಪೂರ್ತಿ ಇಸ್ವಿ ಹೇಳಿ 1900 ಹೇಳಬೇಕಾ 1947 ಅಂತ ಹೇಳಿ ನಮಗೆ ಎಷ್ಟು ಆಂಗ್ಲ ವ್ಯಾಮೋಹ ಅಂದರೆ ಕನ್ನಡದಲ್ಲಿ ಮಾತಾಡೋಕೆ ಸಿದ್ಧ ಅದು ಹೇಳಿದ್ರು 19 ಅಂತಲೇ ಶುರು ಮಾಡ್ತಾರೆ ಏನಪ್ಪ ಶರ್ಮಾಜಿ 1947ನೇ ಇಸವಿ ನಮಗೆ ಸ್ವತಂತ್ರ ಬಂದ ವರ್ಷದಲ್ಲಿ ಇಡೀ ಭಾರತದಲ್ಲಿ ಮೊಟ್ಟ ಮೊದಲನೆಯ ಬಾರಿಗೆ ದೇಶಿ ಭಾಷೆಯಲ್ಲಿ ಕನ್ನಡದಲ್ಲಿ ಋಗ್ವೇದ ಅನ್ನತಕ್ಕಂಥದ್ದು ಅಚ್ಚಾಯಿತು ಎಷ್ಟು ವರ್ಷ ಆಯಿತು ಅದು 75 ವರ್ಷದ ಹಿಂದೆ ಅಚ್ಚಾಯ್ತು ರೀ 3500 ವರ್ಷದಿಂದ ಬರೀ ಕಿವಿನಲ್ಲಿ ಬಾಯಿನಲ್ಲಿ ಬಂದ್ಬಿಡ್ತು ಇದಕ್ಕಿಂತ ಅದ್ಭುತವಾದ ಪವಾಡ ಇದೆಯೇನ್ರಿ
ನಾನಾಗಲೇ ಹೇಳಿದೆ ಇಷ್ಟಿದೆ ಆ ಪುಸ್ತಕ ಅದನ್ನು ಹೆಚ್ಚು ಮಾಡೋಕ್ಕೆ ಎಷ್ಟು ಕಾಲ ತಗೊಂಡ್ರು ಎಷ್ಟು ತಿಂಗಳು ತಗೊಂಡ್ರು ನರಸಿಂಹಮೂರ್ತಿಗಳು ಹೇಳಬೇಕು ಯಾಕೆಂದರೆ ಅವರು ಪುಸ್ತಕಗಳು ಸಾಕಷ್ಟು ಮುದ್ರಣ ಮಾಡಿಬಿಟ್ಟಿದ್ದಾರೆ ಋಗ್ವೇದ ಸಂಹಿತೆಯನ್ನು ಹೆಚ್ಚು ಮಾಡಲಿಕ್ಕೆ ಬರೆದಿದ್ದಕ್ಕಲ್ಲ ಯಾಕೆಂದರೆ ಸಾಯಣಾಚಾರ್ಯ ಬರೆದ್ಬಿಟ್ಟಿದ್ರು ಒಂದೊಂದು ಪದ ಅದರ ವ್ಯಾಕರಣ ಅದರ ಅರ್ಥ ಅದರ ಪೌರಾಣಿಕ ವ್ಯುತ್ಪತ್ತಿ ವ್ಯುತ್ಪತ್ತಿ ಅಂದರೆ ಎಲ್ಲಿ ಸಿಗುತ್ತೆ ಅಂತ ಉತ್ಪತ್ತಿ ಇಲ್ಲ ವ್ಯುತ್ಪತ್ತಿ ವಾಕ್ಕೊಂಬು ಯಾವತ್ತು ವ್ಯುತ್ಪತ್ತಿ ಯಾವ ಗ್ರಂಥದಲ್ಲಿ ಸಿಗುತ್ತೆ ಯಾವ ಸಂದರ್ಭದಲ್ಲಿ ಸಿಗುತ್ತೆ ಎಷ್ಟೆಷ್ಟು ವಿವರಣೆಗಳು ಸಾಧ್ಯವೋ ಯಾಸ್ಕರ ನಿಘಂಟಿನ ಆಧಾರವನ್ನು ಇಟ್ಕೊಂಡು ಅವರು ಬರೆದಿಟ್ಟಿದ್ರಪ್ಪ ಅದನ್ನು ಮುದ್ರಣ ಮಾಡೋಕ್ಕೆ ಎಷ್ಟು ಕಾಲ ತಗೊಂಡ್ರು ಎಷ್ಟು ಕಾಲ ತಗೊಂಡ್ರು ರೀ ಗೊತ್ತ ನಿಮಗೆ ಏನೋ ಕತ್ತಲಲ್ಲಿ ಒಂದು ಬಾಣ ಬಿಟ್ರಿ ತಗಲಿಲ್ಲ ಹದಿನಾರು ವರ್ಷಗಳು ತಗೊಂಡ್ರು ಮುದ್ರಣ ಮಾಡಲಿಕ್ಕೆ ಹದಿನಾರು ವರ್ಷಗಳು ಅಂದ್ರೆ ನದೀನೆ ಇಷ್ಟೆಲ್ಲ ನಾನು ಮಾತಾಡಿದ್ರು ಋಗ್ವೇದ ಒಳಗೆ ಏನು ಮಾತಾಡೇ ಇಲ್ಲ ಬರೀ ಹೊರಗಡೆ ಅದರ ವೈಭವನ ಹೇಳ್ತಾ ಇದ್ದೀನಿ ನಿಮಗೆ ಇನ್ನ ಆಗಲೇ ಹೇಳಿದೆ ನರಸಿಂಹಮೂರ್ತಿಗಳು ಬೇರೆ ಒಂದು ಎರಡು ಮೂರು ಗಂಟೆ ಕೊಡಬೇಕು ಅದ್ರ ಒಳಗೆ ಪ್ರವೇಶ ಮಾಡಿ ಋಗ್ವೇದದ ವೈಶಿಷ್ಟ್ಯವನ್ನು ಹೇಳಬೇಕಾಯ್ತು ಆದ್ಮೇಲೆ ನನಗೆ ಇಷ್ಟೊತ್ತು ಕಾಲ ಹೋಗಬೇಕಾಯಿತು ನರಸಿಂಹಮೂರ್ತಿಗಳು ಕೇವಲ ಒಂದು ಅರ್ಧ ಗಂಟೆ ತಡವಾಗಿ ಮಾತಾಡಿಸಿದ್ದಾರೆ ನನ್ನ ಹತ್ರ ಪಾಪ ಅವರಿಗೆ ಅವ್ರ ಕಾರಣ ಇರುತ್ತೆ ಇಂತಹ ಮಹಾನ್ ಅತ್ಯದ್ಭುತವಾಗಿರತಕ್ಕಂಥ ಎಣೆ ಇಲ್ಲದಂತಹ ಇಂತಹ ಸಂಹಿತಾ ಯಾಗ ಇವತ್ತು ಮುಕ್ತಾಯ ಆಗ್ತಾ ಇದೆ ಪೂರ್ಣಾಹುತಿಯಲ್ಲಿ ಪೂರ್ಣಾಹುತಿ ಅಂದರೆ ಒಂದು ವಿಶೇಷವಾಗಿರತಕ್ಕಂಥ ಅರ್ಥ ಅದು ಪುರುಷ ಸೂಕ್ತದಲ್ಲಿ ಬರತಕ್ಕಂಥ ಮತ್ತೆ ಶುರು ಮಾಡೋಕ್ಕೆ ಮೇಷ್ಟ್ರುಗಳು ಹಣೆ ಬರಹನೇ ಇಲ್ಲ ಮೇಷ್ಟ್ರುಗಳಿಗೆ ಒಂದು ಗಂಟೆ ಕಡೆ ಮಾತಾಡೋ ಅಭ್ಯಾಸವೇ ಇಲ್ಲ ಇತ್ತಿರಿ ಏನೋ ಹೇಳೋಕ್ಕೆ ಸಾಕು ಸುಮ್ಮನೆ ರಯ ಅಂತ ಅಂದ್ಕೊಂಡು ಕಾಯ್ತಾ ಇದ್ದಾರೆ ಹೊರಳಿಕೆ ಎಲ್ಲರೂ ಬಾಯಿಲಿಯವರು ಬಿಟ್ಟರೆ ಸಾಕು ಅಂತ ಇದ್ದಾರೆ ಹೋಗಬೇಕಾಗಿದೆ ಪಾಪ ಅವ್ರಿಗೆ ಅವ್ರ ಕರ್ತವ್ಯ ಅವರು ಇಲ್ಲ ಇಷ್ಟು ಮಾತುಗಳನ್ನಾಡಿ ಈಗಾಗಲೇ ಹೇಳಿದೆ ಸಂಖ್ಯೆ ಬಹಳ ಕಡಿಮೆ ಚಿಂತೆ ಇಲ್ಲ ನಾನು ಟೀಕೆ ಮಾಡ್ತಾ ಇದ್ದಷ್ಟು ನಿಮ್ಮ ಮನಸ್ಸನ್ನು ಈ ಕಡೆ ಎಳೆಯಲಿಕ್ಕೆ ಪ್ರಯತ್ನಪಟ್ಟಿದ್ದೇನೆ ನೀವೆಲ್ಲ ಗಮನ ಇಟ್ಟು ಕೇಳಿದ್ದೀರಿ ಅಂತ ನನಗೆ ಗೊತ್ತಿದೆ ಇಷ್ಟು ಮಾತಾಡಿಸಿದ್ದೀರಿ ಅಶ್ವತ್ಥನಾರಾಯಣ್ ಕೊನೆಗೆ ಬಂದಿದ್ದೀರಿ ಮೊದಲೇ ಬರಲಿಲ್ಲ ನೀವು ನನ್ನ ಮಾತುಗಳು ನಿಲ್ಲಿಸಲ್ಲ